ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 169. ಆದಿಸಭೆಯಲ್ಲಿ ಅಪೋಸ್ತಲರು ವಿಶೇಷ ಬೋಧಕರಾಗಿದ್ದಾರೆಂಬ ಉದಾಹರಣೆಗಳು ನಮ್ಮಲ್ಲಿವೆ. ಸಭಾಪಾಲನಾ ಸೇವೆಯನ್ನು, ಸುವಾರ್ಥ ಸೇವೆಯನ್ನು, ಪ್ರವಾದಿಸುವ ಅಥವಾ ಸಾರ್ವಜನಿಕ ವಾಗ್ದಾರ ಸೇವೆಯನ್ನು ಹಿರಿಯರುಗಳು ಮಾಡುತ್ತಿದ್ದಾರೆಂಬ ಉದಾಹರಣೆಗಳು ನಮ್ಮಲ್ಲಿವೆ. 1 ಕೊರಿಂಥ 14 ನಾವು ನಿರ್ದಿಷ್ಟವಾಗಿ ಅಪೋಸ್ತಲರು ದೇವರ ಮಹಿಮೆಗಾಗಿ ಮತ್ತು ಸಹೋದರರ ಸೇವೆಗಾಗಿ ಸಭೆಯ ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ಇರಬಹುದಾದ ಮೆಧಾಶಕ್ತಿಯನ್ನು ಕದಡಿ ಆ ಮೂಲಕವಾಗಿ ಅವರು ಕರ್ತನ ಮತ್ತು ಸತ್ಯದ ಸೇವೆಯಲ್ಲಿ ಬಲಗೊಳ್ಳುವಂತೆ ತಮ್ಮನ್ನು ಪ್ರಯೋಗಿಸಿಕೊಂಡು ಇತರರಿಗೆ ಸಹಾಯ ಮಾಡುತ್ತಾ ಅದೇ ಸಮಯದಲ್ಲಿ ಅವರಿಂದ ಸಹಾಯ ಪಡೆಯುವಂತೆ ಮಾಡಿದರು ಎಂಬುದನ್ನು ನೋಡುತ್ತವೆ. ಅಪೋಸ್ತಲರ ಸಮಯದ ಈ ರೀತಿಯ ಸಾಧಾರಣ ಸಭೆಯ ಕೂಟವನ್ನು ನಾವು ಇಂದು ಪೂರ್ಣ ಹಾಗೂ ವಿಸ್ತಾರವಾಗಿ ಅನುಸರಿಸಲು ಸಾಧ್ಯವಿಲ್ಲ. ಕಾರಣವೇನೆಂದರೆ ಆದಿ ಸಭೆಯವರಿಗೆ ಹೊರಗಿನವರನ್ನು ಮನದಟ್ಟು ಮಾಡುವ ಸಲುವಾಗಿ ಮಾತ್ರವಲ್ಲದೆ ಸ್ವಯಂ ಪ್ರೋತ್ಸಾಹಕ್ಕಾಗಿ ಹಂಗಾಮಿಯಾಗಿ ದೊರೆತ ವೈಶಿಷ್ಟ್ಯಪೂರ್ಣ ಆತ್ಮಿಕ ವರದಾನಗಳು ಈ ವರದಾನಗಳಿಲ್ಲದೆ ಯಾವುದೇ ಸಂಖ್ಯೆಯಲ್ಲಿ ಸುಧಾರಿಸಲು ಅಥವಾ ಯಾವುದೇ ಮಟ್ಟದ ಲಾಭ ಹೊಂದಲು ಸಾಧ್ಯವಿದ್ದಿಲ್ಲ. ಆದರೆ ಅಪೋಸ್ತಲರುಗಳಿಂದ ಸಮ್ಮತಿ ಪಡೆದಿದ್ದ ಆದಿ ಸಂಪ್ರದಾಯಗಳಿಂದ ನಾವು ಕೆಲವೊಂದು ಅಮೂಲ್ಯ ಹಾಗೂ ಉಪಯುಕ್ತವಾದ ಪಾಠಗಳನ್ನು ಕಲಿತುಕೊಳ್ಳಬಹುದಾಗಿದೆ ಮತ್ತು ಇವುಗಳನ್ನು ದೇವಜನರ ಚಿಕ್ಕ ಹಿಂಡುಗಳು ಎಲ್ಲೆಡೆಗಳಲ್ಲಿ ಸಂದರ್ಭಾನುಸಾರವಾಗಿ ಬಳಸಿಕೊಳ್ಳಬಹುದು. ಪ್ರಮುಖವಾದ ಪಾಠವೆಂದರೆ ಪರಸ್ಪರ ಸಹಾಯ ಮಾಡುವಿಕೆ, ಅಂದರೆ ಮಹಾಪವಿತ್ರವಾದ ವಿಶ್ವಾಸದಲ್ಲಿ ಒಬ್ಬರನ್ನೊಬ್ಬರು ವೃದ್ಧಿಪಡಿಸಿಕೊಳ್ಳುವುದು. ಒಬ್ಬರು ಅಥವಾ ಅನೇಕ ಹಿರಿಯರು ಪ್ರತಿನಿತ್ಯ ಬೋಧಿಸುವುದಾಗಲಿ ಹಾಗೂ ತಿಳುವಳಿಕೆ ನೀಡುವ ಅಥವಾ ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಪ್ರಯತ್ನಿಸುವುದಾಗಲಿ ಸಂಪ್ರದಾಯ ವಾಗಿರಲಿಲ್ಲ. ಪ್ರತಿಯೊಬ್ಬ ಸದಸ್ಯನು ತನ್ನ ಪಾಲಿನದನ್ನು ಮಾಡುವುದು ಸಂಪ್ರದಾಯವಾಗಿತ್ತು. ಹಿರಿಯರ ಪಾಲಿನ ಕರ್ತವ್ಯಗಳು ಅವರವರ ಸಾಮರ್ಥ್ಯ ಹಾಗೂ ಅವರು ಪಡಕೊಂಡ ವರಗಳಿಗೆ ಅನುಗುಣವಾಗಿ ಹೆಚ್ಚು ಮಹತ್ವವಾದವುಗಳಾಗಿದ್ದವು. ಇದು ಬಹಳಷ್ಟು ಉಪಯುಕ್ತವಾದ ವ್ಯವಸ್ಥೆಯಾಗಿದ್ದು ಕೇಳಿದವರಿಗೆ ಮಾತ್ರವೇ ಆಶೀರ್ವಾದವನ್ನು ತರುವುದಾಗಿರದೆ ಭಾಗವಹಿಸುವ ಎಲ್ಲರಿಗೂ ಆಶೀರ್ವಾದದಾಯಕವಾಗುತ್ತದೆಂದು ನಾವು ಕಂಡುಕೊಳ್ಳಬಹುದು. ಒಬ್ಬ ಬಲಹೀನ ಮಾತುಗಾರನು ಅಥವಾ ಅವಿದ್ಯಾವಂತನು ಸಹ ಆತನ ಹೃದಯವು ಕರ್ತನ ಪ್ರೀತಿ ಮತ್ತು ಶ್ರದ್ಧೆಗಳಿಂದ ತುಂಬಿದ್ದೇ ಆಗಿದ್ದಲ್ಲಿ ಕೇಳುವ ಎಲ್ಲರಿಗೂ ಅಮೂಲ್ಯವಾದ ಆಲೋಚನೆಗಳನ್ನು ನಿವೇದಿಸಬಲ್ಲನು ಎಂಬುದು ಯಾರಿಗೆ ತಾನೇ ತಿಳಿದಿಲ್ಲ. ಅಪೋಸ್ತಲರು ವರ್ಣಿಸಿರುವ ಇಲ್ಲಿನ ಕೂಟಗಳ ವರ್ಗಗಳು ವಿವಿಧ ಸಭೆಗಳಲ್ಲಿ ನಡೆಯುವ ಹೆಚ್ಚಿನ ಕೂಟಗಳ ಮಾದರಿಯಾಗಿವೆ. ವಿವರಗಳು ಇವು ಮಿಶ್ರಿತ ಕೂಟಗಳೆಂದು ಹೇಳುತ್ತವೆ. ಇದರಲ್ಲಿ ಪ್ರಸ್ತುತ ಸಮಯಕ್ಕೆ ತಕ್ಕಂತೆ ವಿವರಗಳು ಹೊಂದಿಸಿಕೊಂಡು ಒಬ್ಬರು ಬೋಧಿಸಬಹುದು, ಇನ್ನೊಬ್ಬರು ವ್ಯಾಖ್ಯಾನಿಸಬಹುದು, ಮತ್ತೊಬ್ಬರು ಪ್ರಾರ್ಥಿಸಬಹುದು, ಮಗದೊಬ್ಬರು ಸಂಗೀತವನ್ನು ಸೂಚಿಸಬಹುದು, ಇನ್ನೊಬ್ಬರು ತಮ್ಮ ಮನೋಭಾವಕ್ಕೆ ಹಾಗೂ ಅನುಭವಗಳಿಗೆ ಒಗ್ಗುವ ಕವನಗಳನ್ನು ಕೂಟದ ಪ್ರಸ್ತಾಪಕ್ಕೆ ಹೊಂದಿಕೆ ಆಗುವಂತೆ ಓದಬಹುದು. ಅಲ್ಲದೆ ಬೇರೊಬ್ಬರು ಅಂದು ಚರ್ಚಿಸಲಿರುವ ಪ್ರಸ್ತಾಪಕ್ಕೆ ಸೂಕ್ತವಾದ ದೇವರ ವಾಕ್ಯದ ಮಾತುಗಳನ್ನು ಉಲ್ಲೇಖಿಸಬಹುದು. ಈ ರೀತಿಯಲ್ಲಿ ಕರ್ತನು ತನ್ನ ಸಭೆಯ ಪ್ರತಿಯೊಬ್ಬ ಸದಸ್ಯರನ್ನು ಪರಸ್ಪರ ಆತ್ಮೋದ್ಧಾರಕ್ಕಾಗಿ, ಪರಸ್ಪರ ಬೆಳವಣಿಗೆಗಾಗಿ ಉಪಯೋಗಿಸಬಹುದು. ಆದಿ ಸಭೆಗಳಲ್ಲಿ ಎಂದಿಗೂ ಬೋಧನೆಗಳಿರಲಿಲ್ಲವೆಂಬುದು ನಮ್ಮ ಆಲೋಚನೆಯಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅಪೋಸ್ತಲರು ಎಲ್ಲೆಲ್ಲಿಗೆ ಹೋದರೂ ಅಲ್ಲೆಲ್ಲ ಅವರನ್ನು ದೇವರ ವಾಕ್ಯದ ವ್ಯಾಖ್ಯಾನಕಾರರೆಂದೇ ಪರಿಗಣಿಸಲಾಗುತ್ತಿತ್ತು. ಅವರನ್ನು ಅಲ್ಪ ಸಮಯದಲ್ಲಿ ಆದರೆ ತಮ್ಮ ಉಪಸ್ಥಿತಿಯ ಅವಧಿಯಲ್ಲಿಯೇ ಹೆಚ್ಚು ಕಡಿಮೆ ಎಲ್ಲ ಸಾರ್ವಜನಿಕ ಕೂಟಗಳಲ್ಲಿಯೂ ಪ್ರಸ್ತುತಪಡಿಸುತ್ತಿದ್ದರು. ಎಲ್ಲರಿಗೆ ಮುಕ್ತವಾದ ಇತರ ಸಾಮಾಜಿಕ ಕೂಟಗಳು ನಡೆಯುತ್ತಿದೆ ಎಂಬುದನ್ನು ನಾವು ಅನುಮಾನಿಸುವುದಿಲ್ಲ. ಅಪೋಸ್ತಲರ ಈ ಬೋಧನಾಭ್ಯಾಸವನ್ನು ಅಪೋಸ್ತಲರಲ್ಲದವರು ಸಹ ಅನುಸರಿಸುತ್ತಿದ್ದರು ಎಂಬುದರಲ್ಲಿ ಸಂಶಯವಿಲ್ಲ. ಉದಾಹರಣೆಗೆ ಬರ್ನಾಬ, ತಿಮೋತೆ, ಅಪೊಲ್ಲಾಸ, ತೀತ ಮುಂತಾದವರು ಇದೇ ಸ್ವತಂತ್ರವನ್ನು ಕೆಲವರು ಹುಮೇನಾಯನು ಮತ್ತು ಪಿಲೇತರಂತೆ ಕೆಡುಕನ ಪ್ರಭಾವದಿಂದ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಕರ್ತನು ಯಾವುದೇ ಸಕಾರಾತ್ಮಕವಾದ ನಿಯಮಗಳನ್ನು ನೀಡದಿರುವುದರಿಂದ ನಾವಾಗಲಿ ಬೇರೆ ಯಾರೇ ಆಗಲಿ ಯಾವುದಾದರೂ ಒಂದು ನಿಯಮಕ್ಕೆ ಅಂಟಿಕೊಳ್ಳುವುದು ತರವಲ್ಲ. ಹೇಗೋ ನಾವು ಕೆಲವೊಂದು ಸಲಹೆಗಳನ್ನು ನೀಡುತ್ತಿದ್ದೇವೆ, ಯಾಕೆಂದರೆ ಸಭೆಗೆ ಕೆಲವೊಂದು ಆತ್ಮಿಕ ಅಗತ್ಯತೆಗಳಿವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.